नमस्कार अवनी डिजाइन एंड क्रिएशन्स के स्वागत फ्रेंड्स नावत्तु आरी वर्क इन स्टिच नोड़ो नानिवत्तु इल्ली एरड कलर थ्रेड तगोंडिदीनि नानिवत्तु चैन चैन डबल कलर चैन हेगे हाकोदु अन्नोदन्न तोरिस्तीनि नानु इल्ली ग्रीन कलर दारवन्न ऐदु एळे दारवन्न तगोंडिदीनि हागे रेड कलर दु मूरु एळे दारवन्न तगोंडिदीनि फस्ट नानु ई ऐदु एळे दारदल्लि चैन हाकोता चैन ना आवे ना तुम सण के हाकड़ो बेड़ यह चैन हाक्र स्वल्प गमन ईदे अदे स्वल्प गमन स्वल्प दूर के हाकबू चैन हाकोदे अभ्यास आगे अंत अंदी निधान के चैन हाकी स्वल्प दूर दूर के डिज़ाइन स्वल्प दूर इद्दरू कूड चेन्नागि कानिसुत्ते अदक्कोस्कर नावु इदन्न नेक्किन बॉर्डर्गे हाक्तीवि एड्ज अल्लि हाकलिक्के चेन्नागागुत्ते मत्ते ईजी कूड इदे हागे बेग कूड मुगियुत्ते नानु ई एल्ल डिज़ाइन गळन्नु कूड नेक्किगे एल्लेल्लि यूज माडबेकु अन्नोदन्न ई बेसिक स्टिच अल्ल आद मेले निमगे फ्रेंड्स नहीं यारे नम चानल सब्सक्राइब आगदे वीडियो नोड़ता प्लीज प्लीज सब्सक्राइब नम्म इन्नोंदु चानल अवनी किचन एंड हॉबीज अंत चानल अदन्नु कूड़ा सब्सक्राइब आगदे प्लीज सब्सक्राइब आगे अदरलू कूड़ा होस रीतिया अडिगेगळु होस रीतिया क्राफ्ट कूड़ा इन मुंदे बरुत्ते रंगोली तुम्बा चेन्नागिरुत्ते ईजी ಬೆಳಗಿನ ಗಡಿ ಬಿಡಿಗೆ ಹೇಗೆ ಹಾಕಬಹುದು ರಂಗೋಲಿಗಳನ್ನು ಅನ್ನೋದನ್ನ ನಾನು ಬಿಡಿಸಿ ತೋರಿಸ್ತೀನಿ ನೀವು ಅದಕ್ಕೂ ಸಬ್ಸ್ಕ್ರೈಬ್ ಆಗದೆ ನಮ್ಮ ವಿಡಿಯೋಗಳನ್ನು ಎಲ್ಲರೂ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ವಿಡಿಯೋಗಳನ್ನು ನೋಡ್ಕೊಂಡು ಹಾಗೆ ಹೋಗಬೇಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ಹೆಲ್ಪ್ ಆಗಲಿ ಅವರಿಗೂ ಶೇರ್ ಅನ್ನ ಮಾಡಿ ಇದೇ ರೀತಿಯಾಗಿ ಉದ್ದುದ್ದಕ್ಕೆ ಚೈನ್ ಅನ್ನ ತುದಿವರೆಗೂ ಕೂಡ ಹಾಕೊಂಡು ಬರ್ತೀನಿ ನೋಡಿ ಈಗ ಗ್ರೀನ್ ಥ್ರೆಡ್ ಅಲ್ಲಿ ಚೈನ್ ಅನ್ನು ಹಾಕೋ ಬಂದಾಯ್ತು ಈಗ ನಾನು ಮೂರೆಳೆ ದಾರವನ್ನು ತಗೊಂಡಿದ್ದೀನಿ ನೀವು ಮೂರಿಲ್ಲ ಅಂದ್ರೆ ಎರಡು ಕೂಡ ತಗೊಂಡಬಹುದು ಇಲ್ಲಿ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವೋ ಅಲ್ಲಿಂದನೇ ಸ್ಟಾರ್ಟ್ ಮಾಡಿ ಒಂದೇ ನಿಮಿಷಲೋ ಚುರಿದಾರ ಇಲ್ಲಿಂದ ಸ್ಟಾರ್ಟ್ ಮಾಡಿದೀವೋ ಅಲ್ಲಿಂದನೇ ನಾವು ದಾರವನ್ನು ಎತ್ತುಕೊಂಡಬೇಕು ಆಮೇಲೆ ಈ ಚೈನಿನ ಮಧ್ಯಕ್ಕೆ ಒಂದು ಚೈನ್ ಅನ್ನು ಹಾಕೋಬೇಕು ಹಾಗೆ ನೆಕ್ಸ್ಟ್ ಚೈನಿನ ಮಧ್ಯಕ್ಕೆ ಇಲ್ಲಿ ಚೈನಿನ ಮಧ್ಯ ಮಧ್ಯಕ್ಕೆ ಒಂದೊಂದು ಚೈನ್ ಅನ್ನು ಹಾಕೊಂಡು ಹೋಗ್ತೀವಿ ಇದು ನಾವು ಕೆಳಗಡೆ ದಾರವನ್ನ ಜಾಸ್ತಿ ಯಾಕೆ ತಗೊಂತೀವಿ ಅಂತಂದ್ರೆ ಒಂದತರ ಇದು ಹೈಲೈಟ್ ಆಗಿ ಕಾಣಿಸ್ಲಿ ಅನ್ನೋ ಕಾರಣಕ್ಕೆ ಇಲ್ಲಿ ನೋಡಿ ನಾವು ಗ್ರೀನ್ ಅನ್ನು ಹಾಕಿದೀವಿ ನಾವು ಆಪೋಸಿಟ್ ಕಲರ್ ನಮಗೆ ಬ್ಲೌಸ್ ಆಗಲಿ ಸೀರೆ ಆಗಲಿ ಯಾವ ಕಲರ್ ಇದೆಯೋ ಅದರ ಆಪೋಸಿಟ್ ಹಾಕಬೇಕಾದ್ರೆ ಕೆಳಗಡೆ ದಾರ ಚೆನ್ನಾಗಿ ಹೈಲೈಟ್ ಆಗಬೇಕು ಮತ್ತೆ ಈ ದಾರನ್ನು ಕೂಡ ಹೈಲೈಟ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ಮೇಲ್ಗಡೆಯಿಂದ ಹಾಕೋ ದಾರವನ್ನ ಕಡಿಮೆ ತಗೊಂತೀವಿ ಕೆಳಗಡೆ ಹಾಕೋ ದಾರ ಸ್ವಲ್ಪ ಜಾಸ್ತಿ ತಗೊಂತೀವಿ ಹೀಗೆ ಮಿಡ್ಲ್ ಮಿಡ್ಲ್ ಅಲ್ಲಿ ಆ ಚೈನಿನ ಮಿಡ್ಲ್ ಅಲ್ಲಿ ಹಾಕೊಂತ ಹೋಗಬೇಕು ನಾವಿಲ್ಲಿ ಸ್ವಲ್ಪ ಉದ್ದ ಚೈನ್ ಹಾಕೊಂಡಿದ್ರಿಂದ ನಿಮಗೆ ಇನ್ನೂ ಒಂದರ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿ ಹಕ್ಕಿಗಳೆಲ್ಲ ಚಿಲಿಪಿಲಿ ಚಿಲಿಪಿಲಿ ಅಂತ ಇದಾವೆ ಫ್ರೆಂಡ್ಸ್ ಇದರೆಲ್ಲ ಮೆಟೀರಿಯಲ್ಸ್ ಗಳು ಆರಿ ವರ್ಕಿನ ಎಲ್ಲ ಮೆಟೀರಿಯಲ್ಸ್ ಗಳು ಕೂಡ ನಿಮಗೆ ತುಮಕೂರಿನ ಕವಿತಾ ಎಂಟರ್ಪ್ರೈಸಸ್ ಅಲ್ಲಿ ಸಿಗುತ್ತೆ ನಿಮಗೆ ಬೇಕು ಅಂತ ಅನ್ಸಿದ್ರೆ ಅವರ ವೆಬ್ಸೈಟ್ ಇನ ಲಿಂಕ್ ಮತ್ತೆ ವಾಟ್ಸ್ಆಪ್ ನಂಬರ್ ಅನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅವರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಬೇಕಾಗಿರೋ ಮೆಟೀರಿಯಲ್ಸ್ ಗಳನ್ನು ಅವರು ಕಳಿಸಿ ಕೊಡ್ತಾರೆ ನನಗ ಇದಿಷ್ಟು ಮಾಡ್ಕೊಂಡು ಬರ್ತೀನಿ ಆಮೇಲೆ ನಿಮಗೆ ಹತ್ರದಲ್ಲಿ ಹೇಗೆ ಕಾಣಿಸ್ತಾ ಇದೆ ಅನ್ನೋದನ್ನ ತೋರಿಸ್ತೀನಿ ನೋಡಿ ಫುಲ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ಇದರಲ್ಲೇ ಬೇರೆ ಬೇರೆ ಡಿಸೈನ್ ಗಳಿದಾವೆ ನಾನು ನಿಮಗೆ ನೆಕ್ಸ್ಟ್ ಬೀಡ್ಸ್ ಹಾಕಿ ಮಾಡುವಂತದ್ದು ನಾನು ನಿಮಗೆ ಬೀಡ್ಸ್ ಇಂದ ಯಾವಾಗ ಸ್ಟಾರ್ಟ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೀಡ್ಸ್ ಇಂದ ಹೇಳಿ ಕೊಡ್ತೀನಿ
वीडियो निम्गे इष्ट आगिदे अंत अंदुकोंतीनि यारेल्ल नम्म चानल गे सब्स्क्राइब आगिल्वो प्लीज 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 सब्स्क्राइब आगि ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಈಗ ನೋಡಿ ನೀಟಾಗಿ ಕಾಣಿಸ್ತಾ ಇದೆ ಹೇಗೆ ವರ್ಕ್ ಬಂದಿದೆ ಅನ್ನೋದು. ನಾವು ಕೆಳಗಡೆ ಹಾಕೋ ದಾರವನ್ನು ಸ್ವಲ್ಪ ದಪ್ಪ ದಾರವನ್ನು ಹಾಕ್ಕೊಬೇಕು, ಅಂದರೆ ಜಾಸ್ತಿ ಎಳೆ ದಾರ. ಆಮೇಲೆ ಈ ಮೇಲ್ಗಡೆ ದಾರವನ್ನು ನಾವು ಸ್ವಲ್ಪ ಕಡಿಮೆಯನ್ನು ಹಾಕ್ಕೊಬೇಕು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು, ಬೈ, ಟೇಕ್ ಕೇರ್, ಶುಭ ದಿನ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.